ಜನರ ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾರೆ ಯುವತಿಯು ನನ್ನ ಸಂಪರ್ಕಕ್ಕೆ ಯತ್ನಿಸಿರಬಹುದು ಎಚ್ಎಲ್ ವಿಮಾನ ನಿಲ್ದಾಣದ ಬಳಿ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಆಡಿಯೋ ಎಲ್ಲ ರಿಲೀಸ್ ಆದ ಬಳಿಕ ಮೊದಲ ರಿಯಾಕ್ಷನ್ ಇದು ಡಿಕೆ ಶಿವಕುಮಾರ್ ಅವರದ್ದು ಯುವತಿ ನನ್ನ ಭೇಟಿಗೆ ಯತ್ನಿಸಿರಬಹುದು ಆದರೆ ಭೇಟಿ ಆಗಿಲ್ಲ ನರೇಶ್ ನನ್ನನ್ನ ಭೇಟಿ ಮಾಡಿದ್ದಾನೆ ಕೆಲ ವಿಚಾರಗಳನ್ನ ತಿಳಿಸಿದ್ದ ಅವನು ಅಂತ ಎಚ್ಎಲ್ ವಿಮಾನ ನಿಲ್ದಾಣದ ಬಳಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗಿತ್ತು ಆಡಿಯೋದಲ್ಲಿ ಆ ಆಡಿಯೋದಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗಿದ್ದಂತ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಒಂದು ನಾಲ್ಕನೇ ವಿಡಿಯೋವನ್ನ ಬಿಡ್ತಾಳೆ ಯುವತಿ ಈಗ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಡಿಕೆಶಿ ಮಾಧ್ಯಮದಲ್ಲಿರುವಂತ ಹುಡುಗ ಮೊದಲಿನಿಂದಲೂ ಕೂಡ ಪರಿಚಿತ ನರೇಶ್ ಪರಿಚಯಸ್ಥ ನನಗೆ ಅವರ ಮನೆಗೆ ನಾನು ಹೋಗಿದ್ದು ಕೂಡ ನಿಜ ಆಡಿಯೋದಲ್ಲಿ ಹೆಸರು ಪ್ರಸ್ತಾಪದ ಬಗ್ಗೆ ಡಿಕೆಶಿ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಒಂದು ಪಕ್ಷದಲ್ಲಿ ಇದ್ದುಕೊಂಡು ರಾಜಕಾರಣ ಮಾಡ್ಕೊಂಡಿರೋರು ಯಾವುದೇ ರಾಜಕಾರಣ ಮಾಡೋರು ನೊಂದಂತವ್ರಿಗೆ ಕಷ್ಟಕ್ಕೆ ಬಂದವ್ರಿಗೆ ಯಾರಾದ್ರೂ ಬಂದು ಕೇಳ್ಕೊಂಡ್ರೆ ಸಹಾಯ ಮಾಡುವಂತ ಪ್ರವೃತ್ತಿ ರಾಜಕಾರಣಿಗಳು ಮಾಧ್ಯಮದವರು ಜನಸೇವೆ ಮಾಡ್ಕೊಳ್ಬಿರೋರು ಮಾಡ್ತಾರೆ ಹಂಗೆ ಪಾಪ ಹೆಣ್ಮಗಳು ನನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡಿದೆ ಮಾಡಿದ್ದೀನಿ ಅಂತ ಹೇಳಿದೆ ಯಾರಾದ್ರೂ ನೊಂದಂತವ್ರು ಸಮಸ್ಯೆ ತಗಲಾಕೊಂಡಂತವ್ರು ಪ್ರಾಮಾಣಿಕವಾಗಿದ್ರೆ ಬಂದು ಕೇಳ್ಕೊಂಡ್ರೆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಖಂಡಿತ ನಾವೆಲ್ಲ ಪ್ರಯತ್ನವನ್ನ ನಾವು ಮಾಡ್ತೀವಿ ರಾತ್ರೋರಾತ್ರಿ 5 ಜನ ಸೀನಿಯರ್ ಲೀಡರ್ಸ್ ನ ಕರ್ಕೊಳ್ತಾ ಇದೀವಿ ಶಿಫ್ಟ್ ಮಾಡ್ತಾ ಇದೀವಿ ಅಂತ ಏನು ಹೇಳಿಕೆ ಕೊಟ್ಟಾಗ ನಾವು ಅವರ ಮೇಲೆ ಟ್ರ್ಯಾಕ್ ಹಾಕಿದ್ದು ನಿಜ ನಮ್ಮ ಜೊತೆಯಲ್ಲಿ ನಾನು ಅಸೆಂಬ್ಲಿಯಲ್ಲಿ ಹೇಳಿದಿರಲ್ಲ ಟ್ರ್ಯಾಕ್ ಹಾಕಿದ್ದು ನಿಜ ನಮಗೆ ಏನು ಅವ್ರ ಮೂವ್ಮೆಂಟ್ ಏನಿದೆ ಯಾವ ಶಾಸಕರು ಹೋಗ್ತಾ ಇದಾರೆ ಏನು ಯಾರ ತ ಮಾತಾಡ್ತಾ ಇದಾರೆ ಇವೆಲ್ಲ ನಾವು ಟ್ರ್ಯಾಕ್ ಹಾಕಿದ್ದು ನಮ್ದು ನಿಜ ಬಟ್ ಇದು ಅವ್ರ ವೈಯಕ್ತಿಕವಾದ ವಿಚಾರ ನಮಗೂ ಕೆಲವು ವಿಚಾರ ಸ್ವಲ್ಪ ಒಂದು ನಿಮಿಷ ಇರಪ್ಪ ಕೆಲವು ವೈಯಕ್ತಿಕವಾದ ವಿಚಾರ ವೈಯಕ್ತಿಕ ವಿಚಾರ ನಮಗೆ ಅವಶ್ಯಕತೆ ಇಲ್ಲ ಬಟ್ ಕೆಲವರು ತೊಂದರೆ ಆಯ್ತು ಅಂತ ಬಂದಾಗ ಗೊತ್ತೇ ಕೆಲವು ಮಾಧ್ಯಮದವರೆಲ್ಲ ನನಗೆ ತಿಳಿಸಿದ್ರು ಏನೇನು ಆಗ್ತಾ ಇದೆ ಅವರು ಇದು ಬಟ್ ಇಟ್ ಈಸ್ ದರ್ ಪರ್ಸನಲ್ ಇಶ್ಯೂಸ್ ನನಗೆ ಅದು ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಸರ್ ನರೇಶ್ ನಿಮ್ಮನ್ನು ಭೇಟಿ ಮಾಡಿದ್ದು ಖಂಡಿತ ನರೇಶ್ ನನಗೆ ಬೇಕಾದವನು ಮಾಧ್ಯಮದ ಹುಡುಗ ನನಗೆ ಬೇಕಾದಷ್ಟು ನಾನು ಅವ್ರ ಮನೆಗೂ ಹೋಗಿದ್ದೀನಿ ನಮಗೆಲ್ಲ ಮೊದಲಿಂದ ಪರಿಚಯಿಸ್ತಾ ಬಂದು ಬೇಕಾದ ಸಂದರ್ಭದಲ್ಲಿ ಭೇಟಿ ಮಾಡಿದ ನಿಜ ನಮ್ ಕೆಲವು ವಿಚಾರಗಳನ್ನ ತಿಳಿಸಿದ ನಿಜ ನಾವು ತಿಳ್ಕೊಂಡಿದ್ ನಿಜ ಅದು ಅವರು ಅವರ ಸ್ವಂತ ವಿಚಾರ ಡಿಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಬೇಕು ನನ್ನ ಫ್ರೆಂಡ್ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ನನ್ನ ಬಗ್ಗೆ ಅಷ್ಟನುಕಂಪ ಇರೋರು ಬಹಳ ಸಂತೋಷ ಒಳ್ಳೇದಾಗಲಿ ಅವ್ರಿಗೆ ಅವ್ರಿಗೆ ನಮ್ ನೆನ್ಸ್ಕೊಳ್ಳಿ ಬಿಡಿ ಅದಕ್ಕೆ ಯಾಕೆ ನಮ್ ಬೇಜಾರು ಮಾಡ್ಕೋಬೇಕು ನನ್ನ ಹತ್ರ ಭೇಟಿ ಮಾಡಕ್ ಪ್ರಯತ್ನ ಮಾಡಿರ್ಬೋದು ನನಗಂತೂ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಎಸ್ ಗಂಗಾಧರ್ ಯುವತಿಯ ಪೋಷಕರು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಎಸ್ಐಟಿಯ ನೇತೃತ್ವವನ್ನು ವಹಿಸಿರುವಂತಹ ಸೌಮೇಂದು ಮುಖರ್ಜಿ ಅವರು ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಯುವತಿ ಸಂಪರ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಆ ಯುವತಿ ಹೇಳಿದಂತಾನೆ ಇದೆ ಎಸ್ ಓ ಪೃಥ್ವಿರಾಜ್ ಈಗ ಕಳೆದ 45 ನಿಮಿಷಗಳಿಂದ ಏನು ಯುವತಿಯ ಪೋಷಕರನ್ನ ಇತ್ತೆ ಟೆಕ್ನಿಕಲ್ ಸೆಲ್ ನಲ್ಲಿ ಇದೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸದ್ಯ ಅವರ ಪೋಷಕರು ಮತ್ತೆ ಅವರ ಸಹೋದರರು ನಾಲ್ವರು ಕೂಡ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಇರುವಂತದ್ದು ಸದ್ಯ ಅವರು ಕೊನೆಗೂ ಕೂಡ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಒಂದು ಅನುಮಾನವಿತ್ತು ಮತ್ತೆ ಸಾಕಷ್ಟು ಒಂದು ಈ ವಿಚಾರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಅದಲ್ಲದೆ ಪ್ರಮುಖವಾಗಿ ಎಸ್ಐಟಿ ಮುಖ್ಯಸ್ಥರಾದಂತ ಸೌಮೇಂದು ಮುಖರ್ಜಿ ಅವರೇ ಖುದ್ದಾಗಿ ಎಸ್ಐಟಿಯ ಒಂದು ಟೆಕ್ನಿಕಲ್ ಸೆಲ್ ಗೆ ಬಂದು ಅವರನ್ನ ವಿಚಾರಣೆ ಮಾಡಿದ್ರು ಅದಲ್ಲದೆ ಈಗಾಗಲೇ ಜಂಟಿ ಪೊಲೀಸ್ ಆಯುಕ್ತರಂತಹ ಸಂದೀಪ್ ಪಾಟೀಲ್ ಮತ್ತೆ ರವಿಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಅವರೆಲ್ಲ ಕೂಡ ಪ್ರತ್ಯೇಕವಾಗಿ ಅವರ ತಂದೆ ತಾಯಿ ಮತ್ತೆ ಅವರ ಸಹೋದರಿಯಂದರೆ ಅವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಮಾಡಿಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅದಲ್ಲದೆ ನಿನ್ನೆ ಒಂದು ಆಡಿಯೋ ಕೂಡ ರಿಲೀಸ್ ಆಗಿತ್ತು ಆ ಆಡಿಯೋದಲ್ಲಿ
ಸಹೋದರ ಜೊತೆ ಆಕೆ ಸಿವೃತ್ತಿ ಮಾತನಾಡುತ್ತಿರುವಂತದ್ದು ವಿಡಿಯೋ ಆಡಿಯೋ ವೈರಲ್ ಆಗಿದ್ದು ಆ ಆಡಿಯೋದಲ್ಲಿ ಯಾರು ಮಾತನಾಡಿದ ಆ ಸಹೋದರನನ್ನ ಈಗ ಪ್ರತ್ಯೇಕವಾಗಿ ವಿಚಾರಣೆ ಮಾಡಲಾಗ್ತಾ ಇದೆ ಯಾಕಂದ್ರೆ ಆ ಯುವತಿ ಆ ಯುವನ ಸಹೋದರನನ್ನ ಹೆಚ್ಚು ಸಂಪರ್ಕ ಮಾಡಿದ ಬಗ್ಗೆ ಆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತು ಅದಲ್ಲದೆ ಎಸ್ಐಟಿ ಅಧಿಕಾರಿಗಳು ಮೊನ್ನೆ ಆ ಊರಿಗೆ ಹೋದಂತ ಸಂದರ್ಭದಲ್ಲಿ ಕೇವಲ ಪೋಷಕರು ಮಾತ್ರ ಅವರಿಗೆ ಸಿಕ್ಕಿದ್ರು ಆದರೆ ಇವರಿಬ್ಬರು ಕೂಡ ಆ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿರಲಿಲ್ಲ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅವರಿಬ್ಬರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು ಈ ನಡುವೆ ಈಗ ನಾಲ್ವರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಮತ್ತೊಂದು ಕಡೆ ಬೆಳಗ್ಗೆ ನಮ್ಮ ಪೋಷಕರಿಗೆ ಭದ್ರತೆ ಇಲ್ಲ ಅನ್ನೋ ವಿಚಾರದ ಬಗ್ಗೆ ಅವರ ಏನು ಯುವತಿ ಒಂದು ಮತ್ತೊಂದು ನಾಲ್ಕನೇ ವಿಡಿಯೋ ರಿಲೀಸ್ ಮಾಡಿದ್ರು ಈ ಒಂದು ವಿಚಾರದ ಬೆನ್ನಲ್ಲೇ ಈಗ ಅವರ ಪೋಷಕರು ಕೂಡ ಟೆಕ್ನಿಕಲ್ ಸೆಲ್ ಗೆ ವಿಚಾರಣೆ ಆಗಿರೋದು ಸಾಕಷ್ಟು ಕುತೂಹಲ ಕೂಡ ಮಾಡಿದಂತದ್ದು ಹೀಗಾಗಿ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ ನಾವೀಗ ಟೆಕ್ನಿಕಲ್ ಸೆಲ್ ಮುಂಭಾಗದಲ್ಲಿ ಇದ್ದಾವೆ ಇಲ್ಲಿ ನೋಡಬಹುದು ಹೆಚ್ಚು ಪೊಲೀಸ್ ಭದ್ರತೆಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಯಾರೇ ಬಂದರೂ ಕೂಡ ಪೊಲೀಸ್ ಸಿಬ್ಬಂದಿ ಏನು ಕ್ವಾರ್ಟರ್ಸ್ ಏನಿದೆ ಇಲ್ಲಿ ಅವರ ಸಿಬ್ಬಂದಿಯನ್ನ ಐಡಿ ಕಾರ್ಡ್ ಚೆಕ್ ಮೂಲಕ ಅವರನ್ನ ಇಲ್ಲೆಲ್ಲ ಕಳಿಸುವಂತ ಕೆಲಸವನ್ನ ಸದ್ಯ ಮಾಡ್ತಾ ಇದ್ದಾರೆ ಇಲ್ಲಿ ಹೆಚ್ಚು ಇಲ್ಲಿ ಎರಡು ಹಂತದಲ್ಲಿ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಿಕೊಂಡಿದ್ದಾರೆ ಇಲ್ಲಿ ಯಾರೇ ಬಂದರೂ ಕೂಡ ವೆಹಿಕಲ್ಸ್ ಬಂದರೂ ಕೂಡ ಎರಡು ಹಂತದಲ್ಲಿ ಅವರ ಐಡಿ ಕಾರ್ಡ್ ಮತ್ತೆ ಏನಿದ್ರು ಕೂಡ ಅಂತವರನ್ನ ಚೆಕ್ ಮಾಡಿ ತಪಾಸಣೆಯನ್ನ ಮಾಡಿ ಗಂಗಾಧರಲ್ಲಿ ಪ್ರೊಟೆಕ್ಷನ್ ಇದೆ ಪೊಲೀಸರು ಇದ್ದಾರೆ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ ಯುವತಿಯ ಪೋಷಕರು ಕೂಡ ಬಂದಿರುವಂತದ್ದು ಯುವತಿ ನಿನ್ನೆ ಒಂದು ಅಪೀಲ್ ಕೂಡ ಮಾಡಿದ್ಲು ನನ್ನ ಪೋಷಕರು ನನ್ನ ಕಣ್ಮುಂದೆ ಇದ್ದಂತ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ರಕ್ಷಣೆ ಕೊಟ್ಟಂತ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ನಾನು ಬಂದು ವಿಚಾರಣೆಯನ್ನ ಎದುರಿಸ್ತೀನಿ ಹೇಳಿಕೆಯನ್ನ ಕೊಡ್ತೀನಿ ಅಂತ ಹೇಳಿದ್ಲು ಈಗ ನೋಡ್ತಾ ಇದ್ರೆ ಅಲ್ಲಿ ಇರುವಂತ ಪರಿಸ್ಥಿತಿಯನ್ನ ಯುವತಿ ಬರುವಂತ ಸಾಧ್ಯತೆ ಏನಾದರೂ ಇದೆಯಾ ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಪೃಥ್ವಿರಾಜ್ ಇವತ್ತು 10 ಗಂಟೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನಿನ್ನೆ ಏನು ದೂರು ಕೊಟ್ಟಂತಹ ಸಂದರ್ಭದಲ್ಲಿ ವಕೀಲರ ಮೂಲಕ ಒಂದು ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ನಂತರ ಏನು ಯುವತಿಯ ಇವತ್ತು 10 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅವರ ಒಂದು ಕೆಲ ಒಂದು ಏನು ಹಾಜರನ್ನು ಮಾಡಬೇಕಾಗುತ್ತೆ ಮತ್ತೆ 164 ಅಡಿ ಕೇಳಿ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ ಯಾಕಂದ್ರೆ ಮತ್ತೆ ಒಂದು ಈ ಒಂದು ದೂರಿನ ಮುಂಚೆಯೇ ರಮೇಶ್ ಜಾರಕಿಹೊಳಿ ಸದಾಶಿವನಗರದಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಹೀಗಾಗಿ ಇದನ್ನ ಸಾಮ್ಯತೆಯನ್ನು ನಾವು ಮಾಡಬೇಕಾಗುತ್ತೆ ನಿಟ್ಟಿನಲ್ಲಿ ಯುವತಿಯ ಹೇಳಿಕೆ ಖುದ್ದು ಹೇಳಿಕೆ ಅತ್ಯವಶ್ಯಕ ಅನ್ನೋದ್ರ ಬಗ್ಗೆ ಆ ನೋಟಿಸ್ ಅಲ್ಲಿ ಹೇಳಲಾಗಿತ್ತು ಆದ್ರೆ 10 ಗಂಟೆಗೆ ವಿಚಾರಣೆಗೆ ಹೇಳಿದ್ರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ ಇವತ್ತು ಬಹುತೇಕವಾಗಿ ವಿಚಾರಣೆಗೆ ಯುವತಿ ಹಾಜರಾಗುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ಇವತ್ತು ಅವರ ಪೋಷಕರು ಮತ್ತೆ ಅವರ ಸಹೋದರರು ಇವತ್ತು ಟೆಕ್ನಿಕಲ್ ಸೆಲ್ ಗೆ ಬಂದಿರುವಂತದ್ದು ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಕಳೆದ ಅಂದ್ರೆ ಎಸ್ಐಟಿ ಮುಖ್ಯಸ್ಥರು ಮತ್ತೆ ಅವರ ನೇತೃತ್ವದ ಕಮಿಷನರ್ ಕೂಡ ಇವತ್ತಿನ ಬೆಳವಣಿಗೆ ಮತ್ತೆ ನಿನ್ನೆ ಆಡಿಯೋ ರಿಲೀಸ್ ಆಯ್ತು ಆಡಿಯೋ ಬೆನ್ನಲ್ಲೇ ಇವತ್ತು ವಿಡಿಯೋ ಆ ಯುವತಿ ವಿಡಿಯೋ ರಿಲೀಸ್ ಮಾಡಿ ಏನಾಗುತ್ತೆ ಅಂತ ಯಾಕೆಂದ್ರೆ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್